ಇವರ ಹೆಸರು ಸಾಹಿತ್ಯ ಮಲ್ಲಿಕಾರ್ಜುನ ಆಲದಕಟ್ಟಿ ಈ ಬಾರಿಯ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 250ನೇ ರ್ಯಾಂಕ್ ಪಡೆದಿದ್ದಾರೆ ಆ ಮೂಲಕ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನಲ್ಲಿ ಸಿವಿಲ್ ಸರ್ವಿಸ್ ಅಧಿಕಾರಿಯಾಗಲಿರುವ ಮೊದಲ ಯುವತಿ ಎಂಬ ಹಿರಿಮೆಗೂ ಪಾತ್ರರಾಗಿದ್ದಾರೆ ಸ್ವಾತಂತ್ರ್ಯದ ಕ್ರಾಂತಿಯ ಕಿಡಿ ಎಂದೇ ಹೆಸರಾದಂತ ಕಿತ್ತೂರು ರಾಣಿ ಚನ್ನಮ್ಮನ ಕರ್ಮಭೂಮಿ ಬೈಲಹೊಂಗಲದಲ್ಲಿ ಹುಟ್ಟಿ ಬೆಳೆದಂತ ಸಾಹಿತ್ಯ ಅವರ ಮನೆಯ ಹೇಗಿದೆ ಅವರು ಯುಪಿಎಸ್ಸಿ ಗಾಗಿ ಮಾಡಿಕೊಂಡ ಸಿದ್ಧತೆ ಹೇಗಿತ್ತು ಅವರ ಮಾತಲ್ಲೇ ಕೇಳೋಣ ಬನ್ನಿ ನಂದ ಪ್ರೈಮರಿ ಎಜುಕೇಶನ್ 5ನೇ ತವರೆಗೂ ಇಲ್ಲೇ ಮೂರ್ಸಾವಿರ ಮಠ ಅಂತ ಒಂದು ಸ್ಕೂಲ್ ಐತೆರಿ ಅಲ್ಲೇ ಇಂಗ್ಲಿಷ್ ಮೀಡಿಯಂ ಒಳಗೆ 5ನೇ ತವರೆಗೂ ಕಲ್ತೆನ್ರಿ ಅದಾದ್ಮೇಲೆ 6ನೇತೆಯಿಂದ 12ನೇತೆವರೆಗೂ ರಾಣಿ ಚನ್ನಮ್ಮ ಸೈನಿಕ್ ಸ್ಕೂಲ್ ಕಿತ್ತೂರು ಒಳಗೆ ಕಲ್ತೆನ್ರಿ 2012 ಟು 2016 ಇಂಜಿನಿಯರಿಂಗ್ ಮಾಡಿದೆನ್ರಿ ಇನ್ಫಾರ್ಮೇಶನ್ ಸೈನ್ಸ್ ಟೆಕ್ನಾಲಜಿ ಒಳಗೆ ಬಿವಿ ಭೂಮರೆಡ್ಡಿ ಕಾಲೇಜ್ ಹುಬ್ಳಿ ಒಳಗೆ ಕಲ್ತಿದ್ದೆನ್ರಿ 2016 ಜೂನ್ ಒಳಗೆ ಡೆಲ್ಲಿಗೆ ಒಂದು ವರ್ಷ ಹೋಗಿದ್ದೆನ್ರಿ ಕೋಚಿಂಗ್ ಕಲಿಯಾಕ ವಾಜಿರಾಮ್ ಅಂಡ್ ರವಿ ಅಂತ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಐತ್ರಿ ಒಂದೂವರೆ ವರ್ಷ ಅಲ್ಲಿ ಇದ್ದ ಆಮೇಲೆ ವಾಪಸ್ ನಮ್ಮ ಮನೆಗೆ ಬಂದು 5 ಅಟೆಂಪ್ಟ್ ಕೊಟ್ಟಿದ್ದೆನ್ರಿ ಇದಕ್ಕೆ ರೆಲೆವೆಂಟ್ ಬೇಸಿಕ್ ಬುಕ್ಸ್ ಅದಾವ್ರಿ ಸ್ವಲ್ಪ ಬೇಸಿಕ್ ಬುಕ್ಸ್ ರೆಫರೆನ್ಸ್ ಬುಕ್ಸ್ ಡೀಟೇಲ್ ಆಗಿ ಓದಿದೇನ್ರಿ ಆಮೇಲೆ ಟೆಸ್ಟ್ ಸೀರೀಸ್ ಇರ್ತಾವ್ರಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ದೀನಿ ಆಮೇಲೆ ಎನ್ಸಿಇಆರ್ಟಿ ಬುಕ್ಸ್ ಅಂತ ಇರ್ತಾವ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಅವು ಬೇಸಿಕ್ಸ್ ಫೌಂಡೇಶನ್ ಗಾಗಿ ಬಹಳ ಉಪಯೋಗ ಆಗ್ತಾವೆ ಸೊ ಅವು ಚಂದಗೆ ಕವರ್ ಮಾಡಿದೇನ್ರಿ ಈ ಸರಿ ಒಂದು ಅಂದಾಜು 6 ಲಕ್ಷ ಮಂದಿ ಇದು ಎಕ್ಸಾಮ್ ಬರೆದಿದ್ದಾರೆ ಅದರೊಳಗೆ 9000 ಮಂದಿ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಿದ್ದಾರೆ 1800 ಮಂದಿ ಮೇನ್ಸ್ ದಾಗ ಪಾಸ್ ಆಗಿದ್ದಾರೆ ಈಗ ಫೈನಲಿ 680 ಮೆಂಬರ್ಸ್ ಇಂಟರ್ವ್ಯೂ ದಾಗ ಪಾಸ್ ಆಗಿ ಫೈನಲ್ ಲಿಸ್ಟ್ ಒಳಗೆ ಬಂದಿದ್ದಾರೆ ಈ ಸರ್ತಿ ನಂದು ಪರ್ಸನಾಲಿಟಿ ಟೆಸ್ಟ್ ಎಕ್ಸ್ಪೀರಿಯನ್ಸ್ ಬಹಳ ಅದ್ಭುತವಾಗಿದ್ರಿ ಯಾಕಂದ್ರೆ ಎಲ್ಲಾ ಕ್ವೆಶ್ಚನ್ಸ್ ಅನ್ ಮಿಕ್ಸ್ಚರ್ ಕೇಳಿದ್ರಿ ಈ ಸತಿ ನನಗ ನಂದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು ಇರ್ತೈತ್ರಿ ಅದರೊಳಗೆ ನಮ್ದೆಲ್ಲ ಡೀಟೇಲ್ಸ್ ಬರೆದಿರ್ತೇವೆ ನಾವು ಸೊ ಅದರೊಳಗೆ ನನ್ನ ಸ್ಕೂಲ್ ಬಗ್ಗೆ ನಾ NCC 4 ವರ್ಷ NCC ಮಾಡಿದ್ದೀನಿ ಅದ್ರ ಬಗ್ಗೆ ಕೇಳಿದ್ರು ನಂದು ಆಸಕ್ತಿಗಳು ನಾ ಏನು ಕಬೀರ್ ದಾಸ್ ದೋಹಿ ನನಗೆ ಇಷ್ಟ ಅಂತ ಹೇಳಿದ್ನಿ ಅಲ್ಲಿ ಅದ್ರ ಬಗ್ಗೆ ಕೇಳಿದ್ರಿ ಒಂದು ಸಿಚುವೇಶನ್ ಕೊಟ್ಟು ಇದಕ್ಕೆ ಒಂದು ದೋಹೆ ಹೇಳಕ್ ಬರ್ತೈತಿ ಏನಿನಾಗ ಹಂಗೆ ಸ್ವಲ್ಪ ಆಳವಾಗಿ ಕ್ವೆಶನ್ಸ್ ಭಾಳ ಕೇಳಿದ್ದೀರಿ ಮತ್ತು ನಾ ಏಪ್ರಿಲ್ 20ನೇ ತಾರೀಕು ನಂದು ಪರ್ಸನಾಲಿಟಿ ಟೆಸ್ಟ್ ಕೊಟ್ಟಿದ್ದೆ ರೀ ಸಂದರ್ಶನ ಕೊಟ್ಟಿದ್ದೆ ರೀ ಸೊ ಆ ಟೈಮ್ದಾಗ ಯುಕ್ರೇನ್ ಯುದ್ಧ ಸ್ವಲ್ಪ ಭಾಳ ಇತ್ತು ರೀ ನ್ಯೂಸ್ ಒಳಗೆ ಸೊ ಅದ್ರ ಬಗ್ಗೆನೂ ಭಾಳ ಕೇಳಿದ್ದೆ ರೀ ಮತ್ತು ನಾ ಅಕಾಡೆಮಿಕಲಿ ಸ್ಟೂಡೆಂಟ್ ಡೆಲಿಗೇಟ್ ಅಂತ ಸೆಲೆಕ್ಟ್ ಆಗಿದ್ದೆ ರೀ ಸೊ ಅದರ ಇದ್ರೊಳಗೆ ನಾ ಜಪಾನ್ಗೂ ಹೋಗಿದ್ದೆ ರೀ 2011 ಒಳಗೆ ಸೊ ಜಪಾನ್ ಬಗ್ಗೆ ಜಪಾನ್ ಮತ್ತು ಇಂಡಿಯಾದ ಏನು ರಿಲೇಷನ್ಸ್ ಹೆಂಗದಾವ ಜಿಯೋ ಪೊಲಿಟಿಕಲ್ ರಿಲೇಷನ್ಸ್ ಸೊ ಅದ್ರ ಬಗ್ಗೆ ಕೇಳಿದ್ದೆ ರೀ ಹೊಲಿಸ್ಟಿಕ್ ಇತ್ತಂತ ಹೇಳ್ಬೋದು ರೀ ಇದು ನಂದು 5ನೇ ಅಟೆಂಪ್ಟ್ ರೀ ನಾ ಇದಕ್ಕಿಂತ ಮುಂಚೆ 4 ಸತಿ ಇದು ಎಕ್ಸಾಮ್ ಒಳಗೆ ವಿಫಲತೆ ಕಂಡಿದ್ದೇನೆ ರೀ ಪ್ರತಿ ಸರ್ತಿನೂ ನಾ 1 ಸ್ಟೇಜ್ ಅಪ್ ಹೋಗಿದ್ದೇನೆ ರೀ 1ನೇ ಸ್ಟೇಜ್ ಒಳಗೆ ಪ್ರಿಲಿಮ್ಸ್ ಪಾಸ್ ಆಗಿದ್ದಿಲ್ಲ 2ನೇ ಅಟೆಂಪ್ಟ್ ಒಳಗೆ ಪ್ರಿಲಿಮ್ಸ್ ಪಾಸ್ ಆಯ್ತು ಮೇನ್ಸ್ ಪಾಸ್ ಆಗಲಿಲ್ಲ 3ನೇ ಅಟೆಂಪ್ಟ್ ಒಳಗೆ ಸಂದರ್ಶನಕ್ಕೂ ಹೋಗಿದ್ದೇನೆ ರೀ ಫೈನಲ್ ಲಿಸ್ಟ್ 30 ಮಾರ್ಕ್ಸ್ ಕಡಿಮೇಲೆ ನಾ ಫೈನಲ್ ಲಿಸ್ಟ್ ಬರಲಿಲ್ಲ ರೀ ಅದಾಗಿ ಒಂದ ತಿಂಗಳಿಗೆನ ನೆಕ್ಸ್ಟ್ ಅಟೆಂಪ್ಟ್ ಬರ್ದಿದ್ದೇನೆ ರೀ ಅದಕ್ಕೆ ಫಸ್ಟ್ ಅಟೆಂಪ್ಟನ್ನು ಫಸ್ಟ್ ಫೇಸ್ನು ಪಾಸ್ ಆಗಲಿಲ್ಲ ರೀ ಅವಾಗ ಸೊ ನಾ ಪ್ರತಿ ಅಟೆಂಪ್ಟ್ ಒಳಗೂ ಈಗ ಫಸ್ಟ್ ಟೈಮ್ ಫೇಲ್ ಆದಾಗ ಪ್ರಿಲಿಮ್ಸನ್ನ ಆಗಿಲ್ಲ ಅಂತ ಹೇಳ್ಕೊಂಡು ನೆಕ್ಸ್ಟ್ ಟೈಮ್ ಬರೀ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ರೀ ನಾ ಸೊ ನೆಕ್ಸ್ಟ್ ಅಟೆಂಪ್ಟ್ ಒಳಗೆ ಪ್ರಿಲಿಮ್ಸ್ ಪಾಸ್ ಆದೆ ಯಾಕಂದ್ರೆ ನಾ ಮೇನ್ಸಿಗೆ ಅಷ್ಟು ಫೋಕಸ್ ಕೊಟ್ಟಿದ್ದಿಲ್ಲ ಅಂದಿದ್ದಕ್ಕೆ ಮೇನ್ಸಿಗೆ ಚಲೋ ಬರಲಿಲ್ಲ ರೀ ನನಗೆ ಮಾರ್ಕ್ಸ್ ಸೊ ಇದೇ ತಪ್ಪನ್ನ ಮತ್ತೆ ಮುಂದಿನ ಅಟೆಂಪ್ಟ್ ಹೋಗಿ ಮಾಡಿದ್ದೆ ರೀ ಮೇನ್ಸ್ ಆಗಿಲ್ಲ ಅಂತಕೊಂಡು ಪ್ರಿಲಿಮ್ಸ್ ಮೇನ್ಸ್ ಅಷ್ಟೇ ಫೋಕಸ್ ಮಾಡಿದ್ದೆ ರೀ ಇಂಟರ್ವ್ಯೂಗೆ ಹೆಂಗೆ ಫೋಕಸ್ ಮಾಡಬೇಕು ನಾ ಇನ್ನು ಓವರ್ಆಲ್ ಡೆವಲಪ್ಮೆಂಟ್ ಬಗ್ಗೆ ಯಾವತ್ತೂ ಫೋಕಸ್ ಮಾಡಲಿಲ್ಲ ರೀ ಅಷ್ಟು ಸೊ ಇಂಟರ್ವ್ಯೂ ಒಳಗೆ ಚಲೋ ಮಾರ್ಕ್ಸ್ ಬರಲಿಲ್ಲ ರೀ ಆ ಸತಿ ನನಗೆ 4ನೇ ಅಟೆಂಪ್ಟ್ ಒಳಗೆ ಇಂಪ್ರೂವ್ಮೆಂಟಿಗೆ ಟೈಮನ್ನೂ ಇದ್ದಿದ್ದಿಲ್ಲ ರೀ ನನಗೆ ಅವಕಾಶ ಸಿಕ್ಕಿದ್ದಿಲ್ಲ ಆವಾಗ ಆಮೇಲೆ ಸೊ 4ನೇ ಅಟೆಂಪ್ಟ್ ಒಂದು ವರ್ಷ ಫುಲ್ ಈ 3 ಅಟೆಂಪ್ಟ್ಸ್ ಒಳಗೆ ಏನು ತಪ್ಪು ಮಾಡಿದ್ನಿ ಅದೆಲ್ಲ 4ನೇ ಅಟೆಂಪ್ಟ್ ಫೇಲ್ಯೂರ್ ಒಳಗೆ ನಾನು ಕಲ್ತ್ಕೊಂಡು ಅದನ್ನೆಲ್ಲ 5ನೇ ಅಟೆಂಪ್ಟ್ ಒಳಗೆ ನಾ ಅಳವಡಿಸ್ಕೊಂಡೇನ್ರಿ ಅದಕ್ಕೆ ಈ ಸತಿ ಒಂದು ಅವೆಲ್ಲ 3
ಸ್ಟೇಜಸ್ನ ಪಾರ್ ಮಾಡಿದ್ದೇನ್ರಿ. ನಮ್ ಈಗ ಸ್ಟಡಿ ಸರ್ಕಲ್ ಒಳಗ್ ಹೇಳ್ತಾರ್ರಿ, ಯು ಪಿ ಎಸ್ ಸಿ ಒಳಗ್ ಏನ್ ಓದ್ಬೇಕು ಅನ್ನೋದಕ್ಕಿನ್ನ ಏನ್ ಓದ್ಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ. ಬಿಕಾಸ್ ಸಿಲೆಬಸ್ ಎಷ್ಟು ದೊಡ್ಡದಿರ್ತೈತಿ ಅಂತಂದ್ರ, ನೂರಾರು ಬುಕ್ಸ್ ಓದಿದ್ರು ಸಾಲದಷ್ಟು ಸಿಲೆಬಸ್ ಇರ್ತೈತಿ. ಅದ್ರ ಒಳಗ್ ಚಲೋ ಬುಕ್ಸ್ ಆಯ್ಕೆ ಮಾಡಿ ಓದೋದ್ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರ ಒಂದ್ ವರ್ಷ ಒಳಗೂ ಓದೋದ್ ಮುಗಿಯಂಗಿಲ್ರಿ, ಅಷ್ಟು ದೊಡ್ಡ ಸಿಲೆಬಸ್ ಇರ್ತೈತ್ರಿ. ಸೊ ಚಲೋ ಅಧ್ಯಯನದ ಪುಸ್ತಕ ಇರೋದ್ ಬಹಳ ಅಂದ್ರ ಬಹಳ ಮಹತ್ವದ ಐತ್ರಿ. ನಾ ರೆಫರೆನ್ಸ್ ಬುಕ್ಸ್ ಅಂತಂದ್ರ ಎನ್ ಸಿ ಆರ್ ಟಿ ಅಂತ ಬೇಸಿಕ್ ಬುಕ್ಸ್ ಇರ್ತಾವ್ರಿ, ಅವು ಆರನೇತೆಯಿಂದ ಹನ್ನೆರಡನೇತೆ ವರ್ಗೂ ಇರ್ತಾವ್ರಿ. ಆ ಬುಕ್ಸ್ ರೆಫರ್ ಮಾಡಿದ್ದೇನ್ರಿ ಇನ್ ಡೀಟೇಲ್. ಆಮೇಲೆ ಪಾಲಿಟಿಗೆ ಲಕ್ಷ್ಮೀಕಾಂತ್ ಅಂತ ಐತ್ರಿ, ಆಮೇಲೆ ರಮೇಶ್ ಸಿಂಗ್ ಅಂತ ಐತ್ರಿ ಎಕನಾಮಿಗೆ. ಎನ್ವೈರನ್ಮೆಂಟಿಗೆ ನಾ ಜಾಸ್ತಿ ನ್ಯೂಸ್ ಪೇಪರ್ ಮೇಲೇನೆ ಅಭ್ಯಾಸ ಮಾಡಿದ್ದೇನ್ರಿ. ಆಮೇಲೆ ಜಿಯೋಗ್ರಫಿ ಆಗಲಿ ಅಥವಾ ಹಿಸ್ಟ್ರಿ ಬುಕ್ಸ್ ಆಗಲಿ, ಅವೆಲ್ಲ ನಾ ಬೇಸಿಕ್ ಎನ್ ಸಿ ಆರ್ ಟಿಸ್ನ ರೆಫರ್ ಮಾಡಿದ್ದೇನ್ರಿ. ಆಮೇಲೆ ಮಾಡರ್ನ್ ಹಿಸ್ಟ್ರಿ ಅಂತ ಒಂದು ಬುಕ್ ಇರ್ತೈತ್ರಿ, ಅದು ಒನ್ ಡೆಫಿನೆಟ್ ಆಗಿ ಓದೋದಂತ ಬುಕ್ ರೀ. ಫಾರ್ ಪ್ರಿಲಿಮ್ಸಿಗೂ ಆಯ್ತ್ರಿ, ಮೀನ್ಸಿಗೂ ಆಯ್ತ್ರಿ, ಇಂಟರ್ವ್ಯೂಗೂ ಆಯ್ತ್ರಿ, ಅದೆಲ್ಲ ಬಹಳ ಹೆಲ್ಪ್ ಆಗ್ತೈತ್ರಿ. ದಿನಪತ್ರಿಕೆಗಳು ಒಂದು ಆಲ್ಮೋಸ್ಟ್ ಒಂದು ಎಷ್ಟು ಬೇಸಿಕ್ ಬುಕ್ಸ್ ಇಂಪಾರ್ಟೆಂಟ್ ಅಷ್ಟು ದಿನಪತ್ರಿಕೆಗಳು ಅಷ್ಟು ಮುಖ್ಯ ಇರ್ತೈತ್ರಿ. 50% ಅಂತ ಹೇಳ್ಬೋದು ರೀ. ನಾವು ದಿನಪತ್ರಿಕೆಗಳಿಂದ ನಾವು ನಮ್ಮ ಸಮಾಜ ಒಳಗೆ ಏನಾಗತೈತಿ ಅನ್ನೋದೆಲ್ಲ ನಮಗೆ ತಿಳಿತೈತಿ. ಎಸ್ಪೆಷಲಿ ಇಂಟರ್ನ್ಯಾಷನಲ್ ಅಫೇರ್ಸ್ ಒಳಗೆ ಏನಾಗಕತೈತಿ ಅದ್ರದ್ದು ಬೇಸಿಕ್ಸ್ ಎಲ್ಲ ಗೊತ್ತಾಗ್ಬೇಕಂತಂದ್ರೆ ದಿನಪತ್ರಿಕೆಗಳು ಓದ್ಲೇಬೇಕ್ರಿ. ನಮ್ಗೀಗ ಸಂದರ್ಶನ ಒಳಗೆ ಏನಿರ್ತೈತ್ರಿ, ಬುಕ್ಸ್ ಓದಿದ್ರೆ ನಮ್ಗೆ ಸಂದರ್ಶನ ಕೊಡಕ್ ಬರೋದಿಲ್ರಿ. ಇಂಟರ್ನ್ಯಾಷನಲ್ ಅಫೇರ್ಸ್ ಆಗಲಿ, ನಮ್ಮ ಸಾಮಾಜಿಕ ಡೇ ಟು ಡೇ ಒಳಗೆ ಏನಾಗತೈತಿ ಅನ್ನೋದು ನ್ಯೂಸ್ ಪೇಪರ್ ಓದಿದ್ರೆ ಗೊತ್ತಾಗ್ತೈತ್ರಿ. ಸೊ ನ್ಯೂಸ್ ಪೇಪರ್ ಭಾಳ ಇಂಪಾರ್ಟೆಂಟ್ ರೀ ಪ್ರಿಪರೇಷನ್ ಒಳಗೆ. ಈಗ ಅಕಸ್ಮಾತ್ ನಾ ಹ್ಯುಮ್ಯಾನಿಟೀಸ್ ಒಳಗೆ ಅಭ್ಯಾಸ ಮಾಡಿದ್ನಿ ಅಂದ್ರೆ ರೀ, ಕೋಚಿಂಗ್ ಕ್ಲಾಸ್ ನನಗೆ ಅಷ್ಟು ಇಂಪಾರ್ಟೆಂಟ್ ಅನ್ನಿಸ್ತಿದ್ದಿಲ್ಲ. ನಾ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಎಕನಾಮಿಕ್ಸ್ ಬೇಸಿಕ್ಸ್ ಆಗಲಿ, ಜಿಯೋಗ್ರಫಿಕ್ ಬೇಸಿಕ್ಸ್ ಆಗಲಿ, ಹಿಸ್ಟ್ರಿ ಬೇಸಿಕ್ಸ್ ಆಗಲಿ, ನನಗೆ ನಾನೇ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಇದ್ರ ಹೊರತುಪಡಿಸಿ ಕೋಚಿಂಗ್ ಕ್ಲಾಸಸ್ ಒಂದು ಗೈಡೆನ್ಸ್ ಪ್ರೊವೈಡ್ ಮಾಡ್ತಾರೆ, ಏನು ಓದಬೇಕು, ಯಾವ ಥರ ಕ್ವೆಶನ್ಸ್ ಬರ್ತಾವು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ನೀಡ್ತಾರೆ. ಸೊ ನನ್ನ ಪ್ರಕಾರ ಕೋಚಿಂಗ್ ಕ್ಲಾಸ್ ತಗೊಳ್ಳಿಕ್ಕೆ ಸಾಧ್ಯ ಆದ್ರೆ ತಗೊಳ್ಳೋದು ಒಳ್ಳೇದ್ರಿ. ಅದು ಬೇಕೇ ಬೇಕಾದ ಅವಶ್ಯಕತೆನೇ ಅಂತ ಅನ್ನಕ್ಕಾಗೋದಿಲ್ಲರಿ. ಎಷ್ಟೋ ಜನ ಕೋಚಿಂಗ್ ಕ್ಲಾಸ್ ತಗೊಳ್ಳಾರ್ದ ಅವ್ರ ಫಸ್ಟ್ ಅಟೆಂಪ್ಟ್ ಒಳಗನ ಕ್ಲಿಯರ್ ಮಾಡಿರ್ತಾರೆ. ಸೊ ಅದು ವೈಯಕ್ತಿಕ ನಿರ್ಧಾರ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ ರೀ. ಯಾರು ಬೇಸಿಕ್ಸ್ ಅಪ್ ಚಲೋ ಇರ್ತಾವೆ, ಆನ್ಲೈನ್ ಗೈಡೆನ್ಸ್ ಇರ್ತೈತಿ, ಅಥವಾ ಮನೆಯಲ್ಲಿ ಯಾರಾದರೂ ರೈಟ್ ಗೈಡೆನ್ಸ್ ಕೊಡ್ತಾರಂತಂದ್ರೆ ಕೋಚಿಂಗ್ ಕ್ಲಾಸಿಂಗ್ ನೆಸೆಸರಿ ಇಲ್ಲರಿ. ಅದು ನನ್ಗೆ ಪರ್ಸ್ನಲ್ ಎಕ್ಸಾಂಪಲ್ಸು ಭಾಳ ಅದಾವ್ರಿ. ನಮ್ಮ ಮನೆಯೊಳಗೆ ನಮ್ಮ ಹಿರಿಯ ಅಕ್ಕನ 10ನೇತೆವರೆಗೂ ಕನ್ನಡ ಮಾಧ್ಯಮ ಓದಿ, ಒನ್ 11th ಮತ್ತು 12th ಒಳಗೆ ಡೈರೆಕ್ಟ್ಲಿ ಇಂಗ್ಲೀಷ್ ಮೀಡಿಯಂಗೆ ಹೋಗಿನೂ ಇಡೀ ಡಿಸ್ಟ್ರಿಕ್ಟಿಗೆ ಫಸ್ಟ್ ರ್ಯಾಂಕ್ ಬಂದಿರಲ್ರಿ ಅಕ್ಕಿ 12th ಸ್ಟ್ಯಾಂಡರ್ಡಿಗೆ. ಸೊ ಯಾವುದೇ ಮಾಧ್ಯಮದಲ್ಲಿ ಓದಿದ್ರು ಅದನ್ನು ಸಾರ ಏನಿರ್ತೈತಿ, ನಾವು ಓದಿದ್ರ ಸಾರ ನಮಗೆ ಚಲೋದಾಗಿ ತಿಳ್ಕೊಂಡಿದ್ರೆ ಏನೂ ತೊಂದರೆ ಆಗೋದಿಲ್ಲರಿ. ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಅಷ್ಟೇ ರೀ, ಅದನ್ನು ಕಲ್ತ್ಕೊಳಕೇನು ಭಾಳ ಹತ್ತದಿಲ್ರಿ. ಯಾವುದೇ ಲ್ಯಾಂಗ್ವೇಜ್ ಕಲ್ಕೋಬೋದ್ರಿ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಭಾಳ ಮುಖ್ಯ ರೀ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನೀವು ಕನ್ನಡ ಮೀಡಿಯಂ ಕಲ್ತ್ರೂ ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲ್ತ್ ಬೇಸಿಕ್ಸ್ ಕಮ್ಯುನಿಕೇಷನ್ ಆಗ್ಲಿಕ್ಕೆ ಅಷ್ಟು ಬರುವಷ್ಟು ಕಲ್ತ್ರೂ ಇದು ಎಕ್ಸಾಮ್ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ಬೋದ್ರಿ. ಇದಾದ ಮೇಲೆ ಕನ್ನಡ ಒಳಗೆ ಬರೆಯಕ್ಕೂ ಪ್ರೊವಿಷನ್ ಐತ್ರಿ ಇದು ಎಕ್ಸಾಮ್. ಕನ್ನಡ ಮೀಡಿಯಂ ಕಲ್ತ್ರೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ ಎಕ್ಸಾಮ್ ಸಕ್ಸಸ್ ಮಾಡ್ಬೋದು ಈ ಎಕ್ಸಾಮ್ ಒಳಗೆ ನಾ ಹೇಳ್ತೀನಿ. ನಮ್ಮ ಮನಿ ಅಡ್ರೆಸ್ ಸರ್ ನೇಮ್ ಆಲದ್ಕಟ್ಟಿ ಅಂತ್ರಿ. ನಾವು ಮೂಲತಃ ಕಾಳಿನ ವ್ಯಾಪಾರಿಗಳ್ರಿ. ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದನೂ ನಾವು ಕಾಳಿನ ವ್ಯಾಪಾರ ಮಾಡ್ತೇವ್ರಿ. ಈಗ ಶುಕ್ರವಾರಕ್ಕೊಮ್ಮೆ ಸಂತಿ ಇರ್ತೈತ್ರಿ ನಮ್ಮ ಊರೊಳಗೆ. ಸೊ ಸಂತಿ ಒಳಗೆ ಅಲ್ಲಿ ರೋಡ್ ಬದಿಗೆ ಅಂಗಡಿ ಹಚ್ಚಿ ಕಾಳಿನ ವ್ಯಾಪಾರ ಮಾಡ್ತಾರ್ರಿ ನಮ್ಮ ಮನೆಗೆ. ಇದು ನಮ್ಮ ವ್ಯಾಪಾರ ರೀ. ಆಮೇಲೆ ನಮ್ಮ ತಂದೆಯವರು ಬಿ ಎಸ್ ಸಿ ಕಲ್ತಿದ್ದಾರ್ರಿ, ನಮ್ಮ ತಾಯಿ ಬಿ ಎ ಮಾಡಿದಾರ್ರಿ. ನಂಗೊಬ್ಬಳು ಹಿರಿಯ ಅಕ್ಕ ಅದಾಳ್ರಿ, ಆಕೆ ಇಂಜಿನಿಯರಿಂಗ್ ಮಾಡಿ ಈಗ ಬೆಂಗಳೂರು ಒಳಗೆ ಸೀಮೆನ್ಸ್ ಕಂಪ್ನಿ ಒಳಗೆ ಕೆಲಸ ಮಾಡತಾಳ್ರಿ. ನಂಗೆ ಸಣ್ಣಕ್ಕಿದ್ದಾಗಿಂದನೂ ಲಿಟ್ರೇಚರ್ ಒಳಗೆ ಭಾಳ ಇಂಟ್ರೆಸ್ಟ್ ಐತ್ರಿ.
ಅದ ಕನ್ನಡ ಸಾಹಿತ್ಯ ಆಗಿರ್ಬೋದ್ರಿ ಅಥವಾ ನನಗೆ ಹಿಂದಿನೂ ಭಾಳ ಸೇರ್ತೈತ್ರಿ ಆಸ್ ಅ ಸಬ್ಜೆಕ್ಟ್ ಅಥವಾ ಇಂಗ್ಲಿಷ್ ಪೋಯಮ್ಸ್ ನಾನು ಭಾಳ ಓದ್ತಿದ್ದೆ ರೀ ಸೊ ಲಿಟ್ರೇಚರ್ ನನಗೆ ಭಾಳ ಸೇರ್ತೈತ್ರಿ ಸೊ ಸಣ್ಣಕ್ಕಿದ್ದಾಗಿಂದ ಅದ್ರೊಳಗೆ ನಂಗೆ ಆಸಕ್ತಿ ಐತೆ ರೀ ಅದು ಬಿಟ್ಟು ನಾ ಬ್ಯಾಡ್ಮಿಂಟನ್ ಆಟ ಆಡ್ತೇನೆ ರೀ ಈಗ ರೀಸೆಂಟ್ಲಿ ಒಂದು 10 ವರ್ಷದಿಂದ ನಂಗೆ ಆಸಕ್ತಿ ಡೆವಲಪ್ ಆಗಿದೆ ಅಂತಂದ್ರೆ ನಾ ಕಬೀರ್ ದಾಸ್ ದೊಹೆ ಓದ್ತೇನೆ ರೀ ಸೊ ಈಗನೂ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾ ಇದು ಆಫೀಸರ್ ಆಗಬೇಕು ಅಂತ ಅನ್ನೋದು ಇನ್ಸ್ಪಿರೇಷನ್ ನನಗೆ ಯಾವುದೋ ಒಂದು ಪರ್ಸನ್ ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ ಅಲ್ರಿ ನಾ ಪ್ರತಿನಿತ್ಯ ನನ್ನ ಸುತ್ತಮುತ್ತ ನೋಡೋದು ಒಂದು ಸೀನ್ನ ನನಗೆ ಇನ್ಸ್ಪಿರೇಷನ್ ರೀ ನಮ್ಮ ಊರೊಳಗೆ ಹೋಗೋದಾಯ್ತು ನಾ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೇನೆ ರೀ 2 ಸತಿ ಸೊ ನಂಗೆ ಅದು ಸೀನ್ನ ನನಗೆ ಇನ್ಸ್ಪಿರೇಷನ್ ಸೊ ನಾನು ಆಫೀಸರ್ ಆದಮೇಲೆ ನಾ ಮೇನ್ ಅಂತಂದ್ರೆ ಆರೋಗ್ಯ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಂತೇವಲ್ರಿ ಅದನ್ನು ಇಂಪ್ರೂವ್ ಮಾಡ್ಬೇಕಂತ ನನಗೆ ಭಾಳ ಆಸೆ ಐತ್ರಿ ಇದಾದ್ಮೇಲೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಒಂದು ಬದಲಿ ಆತಂದ್ರೆ ಎಲ್ಲ ಕ್ಷೇತ್ರಗಳಿಗೂ ಡೆವಲಪ್ಮೆಂಟ್ ಆಗ್ತೈತಿ ಅಂತ ನಂಗೆ ಅನಿಸ್ತೈತಿ ರೀ ಸೊ ಆ್ಯಸ್ ಅನ್ ಆಫೀಸರ್ ಎಲ್ಲ ಸೆಕ್ಟರ್ಸು ಭಾಳ ಇಂಪಾರ್ಟೆಂಟ್ ರೀ ಎಲ್ಲ ಸೆಕ್ಟರ್ಸ್ ಮೇಲೆ ಫೋಕಸ್ ಮಾಡೋದು ಬಟ್ ಅತಿ ಪ್ರಾಮುಖ್ಯತೆ ನಾನು ಹೆಲ್ತ್ ಸೆಕ್ಟರ್ ಮತ್ತು ಎಜುಕೇಷನ್ ಸೆಕ್ಟರ್ ಕೊಡ್ಬೇಕಂತ ವಿಚಾರ ಮಾಡಿದ್ದೀನಿ ರೀ